ಏ, ಎಲ್ಲಿಗೆ ಹೋಗಿದೆ? ಅದು ಅತ್ತೆ ಮನೆಯಿಂದನೇ. ಏಯ್, ಬೆಳಗ್ಗೆ ಬೆಳಿಗ್ಗೆ ಮನೆ ಒಳಗಡೆ ಯಾಕೆ ಹೋಗಿದೆ? ಒಳ್ಳೆ ಕಳ್ಳಿ ತರ ಬರ್ತಿದೆಯಲ್ಲ. ಇನ್ನು ಮುಚ್ಚಿಟ್ ಪ್ರಯೋಜನ ಇಲ್ಲ ಅತ್ತೆ, ನಿಜನ ಹೇಳ್ಬಿಡ್ತೀನಿ. ನಾನು ಇವಾಗ ಬೆಳಗ್ಗೆ ಹೋಗಿದ್ದಲ್ಲ, ನೆನ್ನೆ ರಾತ್ರಿನೇ ಹೋಗಿದ್ದೆ. ಅಂದ್ರೆ ರಾತ್ರಿ ಎಲ್ಲ ಎಲ್ಲೇ ಇದ್ದೆ? ಇನ್ನೆಲ್ಲಿರ್ಲಿ ಅತ್ತೆ, ನನ್ ಗಂಡನ್ ಜೊತೆ ಇದ್ದೆ, ಅವ್ರ ಕೋಣೆಲ್ಲಿದ್ದೆ. ಕಾವೇರಿ, ಕೂಗ್ಬೇಡಿ ಅತ್ತೆ, ಎಲ್ರಿಗೂ ಕೇಳಿಸಿದ್ರೆ ನಿಮ್ಗೆ ತಾನೆ ಕಷ್ಟ. ನನ್ನ ಅತ್ತೆ ಅಂತ ಕರೆದ್ರೆ ಇನ್ನೊಂದ್ಸಲ ನಾನು ಸುಮ್ನಿರಲ್ಲ. ಏನು ಬೆಳಗ್ ಬೆಳಗ್ಗೆನೆ ಅತ್ತೆ ಸೊಸೆ ಮಾತಾಡ್ಕೋತಿದ್ದೀರಾ? ಅತ್ತೆ ಬೇಕು ಬೇಕು ಅಂತ ನನ್ನ ಉರ್ಸೋದಕ್ಕೆ ಅತ್ತೆ ಸೊಸೆ ಅಂತ ಹೇಳ್ತೀರಾ? ಸುಮ್ನೆ ಯಾಕೆ ಉರ್ಕೋತಿ ಅಂಬಿಕಾ? ಕವಿರಿ, ಏನಂತಿದ್ದಾನೆ ನಮ್ಮ ಅಗಸ್ತ್ಯ? ಅವ್ರಿನ್ನೂ ಎದ್ದಿಲ್ಲ ಅಜ್ಜಿ. ನೀನು ಹೋಗ್ ರೆಸ್ಟ್ ಮಾಡಮ್ಮ, ಪಾಪ ಸುಸ್ತಾಗಿರ್ತೀಯ. ಸುಮ್ನಿರಿ ಅಜ್ಜಿ ನೀವು. ಅತ್ತೆ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆನಾ? ಯಾಕೆ? ಕಾವೇರಿ ಅಗಸ್ತ್ಯ ಹೆಂಡ್ತಿ ಅಂಬಿಕಾ. ಹಾಗ ನೋಡಿದ್ರೆ ಅಗಸ್ತ್ಯನ ಅಮ್ಮ ಆಗಿರೋ ನೀನು ಅವನ ಹತ್ರ ಡಿಮ್ಯಾಂಡ್ ಮಾಡ್ಬೇಕು. ಡಿಮ್ಯಾಂಡ್ ಏನಂತ? ಇನ್ನೇನಂತ, ನನ್ ಬೇಗ ಅಜ್ಜಿ ಮಾಡಪ್ಪ, ನನ್ ಕೈಗ್ ಬೇಗ ಒಂದ್ ಮೊಮ್ಮಗನ್ ಕೊಡಪ್ಪ ಅಂತ. ಅತ್ತೆ ಸುಮ್ನೆ ಕೂಗ್ಬೇಡ ಅಂಬಿಕಾ, ಆಮೇಲೆ ಎಲ್ರು ಬಂದ್ಬಿಡ್ತಾರೆ. ಅಂದ್ರೆ ನಿನ್ನೆ ರಾತ್ರಿ ಇವಳು ಅಗಸ್ತ್ಯನ ಜೊತೆ ಇದ್ದಿದ್ದು ನಿಮಗ್ ಗೊತ್ತಿತ್ತಾ? ಗೊತ್ತಿಲ್ದೆ ಏನು, ಅವ್ರು ನನ್ ಮೊಮ್ಮಕ್ಳು ತಾನೆ, ಎಲ್ಲ ಗೊತ್ತಿರುತ್ತೆ. ಬೇಕು ಅಂತ ನನ್ ವಿರುದ್ಧವಾಗಿ ನಿಲ್ತಿರಲ್ಲ ಅತ್ತೆ. ನೋಡಂಬಿಕಾ, ಇವರಿಬ್ರು ಒಂದಾಗ್ಬೇಕು ಅನ್ನೋದು ಆ ದೇವ್ರು ಮಾಡಿರೋ ನಿರ್ಧಾರ, ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಮೊನ್ನೆ ತಾನೆ ನಿಷ್ಠೆಯಿಂದ ಆ ದೇವ್ರ ಕಾರ್ಯ ಮಾಡ್ಬಿಟ್ಟು ಬಂದಿದ್ದೀವಿ. ಆ ದೇವ್ರು ಅಗಸ್ತ್ಯ ಕಾವೇರಿ ಕೈ ಬಿಡಲ್ಲ, ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತಾನೆ. ದೇವ್ರ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ಅದ್ ಹೇಗೆ ಇವರಿಬ್ರು ಒಟ್ಟಿಗೆ ಬಾಳ್ತಾರೆ ನಾನು ನೋಡ್ತೀನಿ. ನೀನೆಷ್ಟೇ ಅವರನ್ನ ದೂರ ಮಾಡಿದ್ರು ಅವರಿಬ್ರು ಒಂದಾಗ್ತಿದ್ದಾರೆ ಅಂದ್ರೆ ಇದು ನಮ್ ಕೈ ಮೀರಿದ್ದು ಅಂಬಿಕಾ. ವಿಧಿನ ಯಾರು ಬದಲಾಯಿಸಕ್ಕಾಗಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ನ ಮಗ ನಿನ್ ಕೈ ಮೀರಿ ಹೋಗಲ್ಲ. ಯೋಚನೆ ಮಾಡು. ಆ ವಿಧಿನ ನಾನ್ ಬದಲಾಯಿಸ್ತೀನಿ, ನೋಡ್ತಾ ಇರಿ. ಕಬೀರಿ, ಇವಳು ಮಾತಿಗೆಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ. ಅಗಸ್ತ್ಯ ನಿನ್ನ ಜೊತೇಲಿ ಇರೋವರೆಗೂ ನಿನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಧೈರ್ಯವಾಗಿರು. ಈಗ ನಂಗೂ ಆ ಧೈರ್ಯ ನಂಬಿಕೆ ಎರಡೂ ಬಂದಿದೆ ಅಜ್ಜಿ. ಬನ್ನಿ ಅತ್ತೆ, ಊಟ ಚೆನ್ನಾಗಿತ್ತಾ? ಹೇಗೆ ಮಾಡ್ದೆ ಇದೇನಲ್ಲ? ಯಾವ್ದತ್ತೆ? ಓ, ಅಡ್ಗೆನಾ? ಯಾಕತ್ತೆ, ನಿಮ್ಗೆ ಅಡ್ಗೆಗಳನ್ನೆಲ್ಲ ಮಾಡೋದಕ್ಕೆ ಬರಲ್ವಾ? ಪಾಪ ಅಗಸ್ತ್ಯ ಸರ್ ಅದಕ್ಕೇನೋ ಕಡಪ್ ತಿಂದು ತುಂಬಾ ವರ್ಷ ಆಯ್ತು ಅಂತ ಹೇಳಿದ್ದು. ಏ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಏನೋ ಎಲ್ಲ ಅಡ್ಗೆ ನನಗೆ ಬರುತ್ತೆ ಅನ್ನೋ ದಿಮಾಗ್ ತೋರಿಸ್ಬೇಡ. ಪ್ರಶ್ನೆ ಕೇಳಿದ್ದು ನೀವೇ, ಈಗ ಮಾತಾಡ್ಬೇಡ ಅಂತ ಹೇಳ್ತಿರೋದು ನೀವೇ. ಸರಿ ಬಿಡಿ ಅತ್ತೆ, ನಾನೇನು ಮಾತಾಡಲ್ಲ. ಹೇಗೋ ಅಗಸ್ತ್ಯ ಸರ್ ಹೊಟ್ಟೆ ತುಂಬಾ ಊಟ ಮಾಡಿ ಊಟ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ನಂಗೆ ಅಷ್ಟು ಸಾಕು. ಏಯ್, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಗೊತ್ತಿಲ್ಲದೆ ಏನತ್ತೆ, ನನಗೆ ಅಂತ ಮುತ್ತಿನಂತ ಮಗನ್ ಕೊಟ್ಟೋರು ನೀವು. ನನ್ನ ಗಂಡನ ಪ್ರೀತಿಯ ಅಮ್ಮ, ನನ್ನ ಮುದ್ದಿನ ಅತ್ತೆ ಅಲ್ವಾ ನೀವು? ಹೇಗೆ ಮರೆಯೋದಕ್ಕಾಗತ್ತೆ? ನನ್ನ ಕಾಲು ಎಳೆಯುವಷ್ಟು ಹೆಚ್ಕೊಂಡ್ಬಿಟ್ಟಿಯಲ್ಲಿ ನೀನು. ಜೆಜೆ, ಹಾಗೇನಿಲ್ಲ ಅತ್ತೆ, ನನಗೇನೋ ನನ್ನ ಅತ್ತೆನ ತಾಯಿ ಥರ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದೇ ಆಸೆ.
ಆದ್ರೆ ನಮ್ಮ ಅತ್ತೆನೆ ಹೋಗ್ತಾ ಇಲ್ವೇ? ಪದೇ ಪದೇ ಅತ್ತೆ ಅತ್ತೆ ಅಂತ ಕರೆದು ನನಗೆ ಇರಿಟೇಟ್ ಮಾಡ್ಬೇಡ್ವೆ. ಅಯ್ಯೋ, ಮತ್ತೆ ಯಾಕೆ ಕಿರಿಕಿರಿ ಮಾಡ್ಕೋತೀರಾ ಅತ್ತೆ? ಊಟ ಹೇಗೆ ಇಷ್ಟು ಚೆನ್ನಾಗಿ ಆಯ್ತಲ್ಲ ಅನ್ನೋ ಸಂದೇಹದಲ್ಲೇ ನೀವು ಚೆನ್ನಾಗಿ ಊಟ ಮಾಡಿರ್ತೀರೋ ಇಲ್ವೋ ಇದೊಂದು ಕಡ್ಬು ಹಾಕೊಡ್ಲ ಅತ್ತೆ. ಸಾಕ್ ನಿಲ್ಸೆ, ನಿನ್ನ ನಾಟಕದ ಉಪಚಾರ ಎಲ್ಲ ನನಗೆ ಬೇಕಾಗಿಲ್ಲ. ನಮ್ಮನೆಯಲ್ಲಿ ನನಗೆ ಹೆಂಗೆ ಬೇಕೋ ಯಾವಾಗ ಬೇಕೋ ತಿಂತೇನೆ. ಅದು ನಿಜನೇ ಅತ್ತೆ, ನಾನು ಹೊಟ್ಟೆ ತುಂಬ ಊಟ ಮಾಡಿಲ್ಲ. ನಮ್ಮನೇಲಿ ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಡ್ತೀನಿ. ನಾನೇನೋ ಕೇಳ್ತಾ ಇದ್ರೆ ನೀನೇನೋ ಮಾತಾಡ್ತಿದ್ಯಾಲೆ, ಈಗೇನೋ ಹೇಳ್ತೀಯೋ ಇಲ್ವೋ? ಓ, ಗೊತ್ತಾಯ್ತು ಗೊತ್ತಾಯ್ತು. ನೀವು ಹಾಕಿದ ಉಪ್ಪು ಖಾರ ಎಲ್ಲ ಎಲ್ಲಿ ಹೋಯ್ತು ಅನ್ನೋದೇ ತಾನೆ ನಿಮ್ಮ ಪ್ರಶ್ನೆ? ಅಂದ್ರೆ ನಿನಗೆಲ್ಲ ಗೊತ್ತಾಗಿತ್ತಾ? ಗೊತ್ತಾಗ್ದೇನೆ ಎಲ್ಲ ಅಡ್ಗೆನೂ ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯನಾ ಅತ್ತೆ? ಏನತ್ತೆ ನೀವು ಒಳ್ಳೆ ದುರ್ವಾಸ ಮುನಿಗಳ ತರ ಹೀಗೆ ಗುರಾಯಿಸ್ತಾ ಇದ್ದೀರಾ? ನನ್ನನ್ನ ಸುಟ್ಟು ಭಸ್ಮ ಮಾಡ್ಬಿಟ್ಟಿರಾ ಅತ್ತೆ. ಆಮೇಲೆ ನನ್ನ ಗಂಡನ ಜೊತೆ ಯಾರು ಸಂಸಾರ ಮಾಡ್ತಾರೆ? ಏ ಅತ್ತೆ, ಗಂಡ ಅಂತ ಹೇಳಿ ನನಗೆ ತಲೆ ಚಿಟ್ಟಿಡ್ಸ್ಬೇಡ. ಗಂಡ ಅಂತೆ ಗಂಡ, ಇನ್ನೂ ಅದೆಷ್ಟು ದಿನ ಹೇಳ್ತೀಯೋ ನಾನು ನೋಡ್ತೀನಿ ಕಣೆ. ಜೀವನ ಪರ್ಯಂತ ನಾನು ಹೀಗೆ ಹೇಳೋದು, ನೀವು ಹೀಗೆ ನೋಡ್ತಾ ಇರ್ಬೇಕು, ನನಗೇನು ಅಭ್ಯಂತರ ಇಲ್ಲ. ಸಾಕು, ಈಗೇನು ಹೇಳ್ತೀಯೋ ಇಲ್ವೋ? ನಿಮಗೆ ಹೇಳಲ್ಲ ಅಂತೀನ ಅತ್ತೆ, ಆದರೆ ನೀವು ಸ್ವಲ್ಪ ಮೆತ್ತಗೆ ಮಾತಾಡಿ, ನೀವೇನಾದರೂ ಜೋರಾಗಿ ಮಾತಾಡಿ, ಆಚೆ ಯಾರಾದರೂ ಕೇಳಿಸ್ಕೊಂಡ್ರೆ ಆಮೇಲೆ ಅಗಸ್ಯ ಸರ್ ಮುಂದೆ ಈ ಮಾಟ ಎಲ್ಲ ಬೈಲಾಗಲ್ವಾ? ಆಮೇಲೆ ಪಾಪ ನಿಮಗೆ ಕಷ್ಟ. ಬಿತ್ತೂರೆ ಮಾಡಿದ್ದಾರೆ ಅನ್ಸುತ್ತೆ. ಎಂತ ಕೆಲಸ ಮಾಡಿದಾರೆ ಅವರು. ಈಗ ಏನಪ್ಪ ಮಾಡ್ಲಿ ನಾನು? ಬೆಳಗ್ಗೆವರೆಗೂ ಇಲ್ಲೆ ಸಿಕ್ಕಾಕೊಳ್ಳೋ ಹಾಗಾದ್ರೆ ಏನ್ ಮಾಡ್ಲಿ ನಾನು? ಸ್ವಾಮಿ ಕೊರಗಜ್ಜ, ಏನೇ ನನಗೆ ಕಾಪಾಡ್ಬೇಕು? ಇನ್ನೇ ನಂಬಿದ್ದೀನಿ ತಂದೆ, ಕೈ ಬಿಡ್ಬೇಡ. ಅಲ್ಲೇ ನೋಡ್ತಿದ್ರ, ಬಂದ್ರು ಕೇಕ್ ಕಟ್ ಮಾಡಿ. ಯಾ ಅಗಸ್ತ್ಯ, ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಇನ್ಕ್ಲೂಡಿಂಗ್ ಮೀ. ಬಾಬಾ, 10 ಮೋರ್ ಮಿನಿಟ್ಸ್, ಸ್ವಲ್ಪ ವೇಟ್ ಮಾಡೋಣ. 10 ಮೋರ್ ಮಿನಿಟ್ಸಾ ಅಗಸ್ತ್ಯ? ಎಲ್ಲರೂ ಬಂದಾಯ್ತಲ್ಲ, ಇನ್ಯಾರಿಗೆ ವೇಟಿಂಗ್? ಬಾಪ ಕೇಕ್ ಕಟ್ ಮಾಡು. ಚಿಕ್ಕು, ಕಾವೇರಿಯವ್ರು ಯಾಕೋ ಇನ್ನೂ ಬಂದಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ವಾಟ್ ಇಸ್ ದಿಸ್ ಅಗಸ್ತ್ಯ? ಆ ಮನೆ ಕೆಲ್ಸದೊಳಗೋಸ್ಕರ ನೀವ್ ಕೇಕ್ ಕಟ್ ಮಾಡದೆ ವೇಟ್ ಮಾಡದ? ನೋ ನೋ, ದಿಸ್ ಇಸ್ ನಾಟ್ ಡನ್. ನೀವು ಸುಮ್ನೆ ಬಂದು ಕೇಕ್ ಕಟ್ ಮಾಡಿ. ವೃಂದಾ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಯಾರು ಹೇಳಿದ್ದು ನಿನಗೆ ಕಾವೇರಿ ಕೆಲ್ಸದವಳು ಅಂತ? ಕಾವೇರಿ ಯಾರು ಗೊತ್ತಾ? ಅವಳು ಏನೋ ಹೇಳ್ತಾಳೆ ಅಂತ ನೀವ್ ಯಾಕೆ ಕೋಪ ಮಾಡ್ಕೋತೀರಾ? ಅಗಸ್ತ್ಯ, ಕಾವೇರಿ ತಾನೆ, ಅವಳ ಪಾಡ್ಗಳು ಬರ್ತಾಳೆ,
ಬಂದಿರೋ ಗೆಸ್ಟ್ನೆಲ್ಲ ವೇಟ್ ಮಾಡಿಸ್ಬಾರ್ದು. ಬಾ, ನೀ ಕೇಕ್ ಕಟ್ ಮಾಡಿ ಬಾ. ಎಸ್ ಅಗಸ್ತ್ಯ, ಮೇ ಬಿ ಕಾವೇರಿ ಬರೋದು ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಸಿಲೆಬಸ್ ರಿಲೇಟೆಡ್ ಏನೋ ವರ್ಕ್ ಹೇಳಿದ್ದೆ, ಅದು ಸ್ವಲ್ಪ ಅರ್ಜೆಂಟ್ ಇತ್ತು. ಅವಳಿಗೋಸ್ಕರ ವೇಟ್ ಮಾಡೋದು ಬೇಡ. ಅನಿಕಾ, ಇವತ್ತು ಯಾಕಮ್ಮ ಕಾವೇರಿಗೆ ಎಕ್ಸ್ಟ್ರಾ ವರ್ಕ್ ಕೊಟ್ಟೆ? ಇವತ್ತು ಮನೇಲಿ ಪಾರ್ಟಿ ಇದೆ ಅನ್ನೋದು ಗೊತ್ತಿಲ್ವಾ ನಿನಗೆ? ಡ್ಯಾಡ್, ಅರ್ಜೆಂಟ್ ಇದೆ ಅಂತ ಹೇಳಿದ್ನಲ್ಲ. ಓಕೆ ದನ್, ಇದೇನು, ನೀವು ಬಂದು ಕೇಕ್ ಕಟ್ ಮಾಡಿ. ಅಗಸ್ತ್ಯ ನೋಡಲ್ಲಿ, ಕಾವೇರಿ ಬಂದ್ಲು. ಅಗಸ್ತ್ಯ ಬಾ. ಕಾವೇರಿ ಬಾ. ಸರ್, ಏನ್ರಿ ಕಾವೇರಿ? ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಇದು ನನ್ನ ಕಡೆಯಿಂದ ಚಿಕ್ಕ ಉಡುಗೊರೆ. ಏನ್ರಿ ಕಾವೇರಿ, ಇದು ನಿನ್ನೆ ರಾತ್ರಿನೇ ಕೊಟ್ರಲ್ರಿ. ಏನಪ್ಪ ನಿನ್ನೆ ರಾತ್ರಿ ಅವ್ರು ಏನ್ ಕೊಟ್ರು? ತಾವೇ ಇಸ್ಕೊಡ್ರಿ. ಅದು ಡಾಡ್ ಏನಿಲ್ಲ ಡಾಡ್. ಏನಮ್ಮ ಕಾವೇರಿ, ನೀನು ಅಜ್ಜಿ ಮೊಮ್ಮಗನ ಜೊತೆ ಸೇರ್ಕೊಂಡ್ಬಿಟ್ಯಾ? ಇರ್ಲಿ ಬಿಡು, ನನಗೂ ಗೊತ್ತು ಏನ್ ಮಾಡ್ಬೇಕು. ಡಾಡ್, ಅದ್ ಏನಾಯ್ತು ಅಂತಂದ್ರೆ, ಈಗ ಬೇಡ್ರು, ಎಲ್ರು ನೋಡ್ತಿದಾರೆ. ಕಾವೇರಿ ಅವ್ರೆ, ಏನಿದೆ ಇದ್ರಲ್ಲಿ? ಏನ್ರಿ ಕಾವೇರಿ, ಇದು ಬುಕ್ಸ್ ಕೊಟ್ಟಿದ್ದೀರಾ? ಅದು ಕನ್ನಡ ಬುಕ್ಸ್, ಇಷ್ಟು ದಪ್ಪ ಇದೆ. ಸರ್, ಇದೆಲ್ಲ ಸಾಮಾನ್ಯ ಪುಸ್ತಕಗಳಲ್ಲ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಪುಸ್ತಕಗಳು. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ, ದರಾ ಬೇಂದ್ರೆ ಅವರ ನಾಕು ತಂತಿ, ಶಿವರಾಮ್ ಕಾರಂತರವರ ಮೂಕಜ್ಜಿಯ ಕನಸುಗಳು, ಆಸ್ತಿ ವೆಂಕಟೇಶ್ ಅಯ್ಯಂಗರರ ಚಿಕ್ಕವೀರ ರಾಜೇಂದ್ರ, ಹಾಗೆ ವಿಕ್ರು ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ, ಹಾಗೆ ಇನ್ನು ಮೂವರು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರಿದ್ದಾರೆ. ಶ್ರೀ ಯು ಆರ್ ಅನಂತಮೂರ್ತಿ, ಶ್ರೀ ಗಿರೀಶ್ ಕಾರ್ನಾಡ್, ಶ್ರೀ ಚಂದ್ರಶೇಖರ್ ಕಂಬಾರ್. ಕನ್ನಡ ಸಾಹಿತ್ಯಕ್ಕೆ ಅವರೆಲ್ಲ ಕೊಟ್ಟಂತಹ ಕೊಡುಗೆಗಳನ್ನ ಪರಿಗಣಿಸಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಮಾಡಿದ್ದಾರೆ. ಓ ಮೈ ಗಾಡ್, ಆದ್ರೆ ನನಗೆ ಇಷ್ಟೊಂದೆಲ್ಲ ಕನ್ನಡ ಓದೋಕೆ ಬರೋದಿಲ್ವಲ್ರಿ. ಕಮೋನ್ ಅಗಸ್ತ್ಯ, ಇವಳಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ನಿಮ್ಮ ಟೇಸ್ಟ್ ಮತ್ತು ಪ್ರಿಫ್ರೆನ್ಸ್ ಅವಳಿಗೆಲ್ಲ ಗೊತ್ತಾಗತ್ತೆ ಅಲ್ವಾ? ಮತ್ತೆ ನಮ್ಮ ಅಗಸ್ತ್ಯನ್ಗೆ ಕನ್ನಡ ಬುಕ್ಸಾ? ಅದರಲ್ಲೂ ಇಷ್ಟು ದೊಡ್ಡ ಕವಿಗಳ ಪುಸ್ತಕ ಕೊಟ್ರೆ ಇವನು ಎಲ್ಲಿ ಓದೋಕ್ಕಾಗತ್ತೆ? ಯಾಕಾಗಲ್ಲ, ಮೊದಲು ಅವ್ರು ಮಾತಾಡುವಾಗ ಎಷ್ಟೊಂದು ಆಂಗ್ಲ ಪದಗಳನ್ನ ಬಳಸ್ತಾ ಇದ್ರು, ಆದ್ರೆ ಈಗ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡೋದನ್ನ ಕಲ್ತಿದ್ದಾರೆ. ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಕಲಿಯೋದು ಯಾವತ್ತೂ ಕಷ್ಟ ಅಲ್ಲ. ಕರೆಕ್ಟ್ ಆಗಿ ಹೇಳಿದೆ ಕಾವೇರಿ. ಮನಸ್ಸಿದ್ದಲ್ಲಿ ಮಾರ್ಗ. ಸರ್, ನಾನು ಈ ಕನ್ನಡ ಪುಸ್ತಕಗಳನ್ನ ಕೊಡ್ತಿರೋದ್ರ ಹಿಂದೆ ಒಂದು ಉದ್ದೇಶ ಇದೆ. ಉದ್ದೇಶನ? ಏನ್ರಿ ಅದು? ಸರ್, ಮುಂದೆ ಬರೋ ಶೈಕ್ಷಣಿಕ ವರ್ಷದಿಂದ ನೀವು ಕನ್ನಡ ಮಾಧ್ಯಮ ಶಾಲೆನ ಶುರು ಮಾಡ್ತಾ ಇದ್ದೀರಾ. ಆದ್ರಿಂದ ನನ್ನಂತ ಎಷ್ಟೋ ಜನ ಕನ್ನಡ ಮಾಧ್ಯಮದಲ್ಲಿ ಓದಿರೋರ್ಗೆ ಸಹಾಯ ಆಗ್ಬೇಕು. ಎಷ್ಟೋ ಬಡ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದಿ
ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಬೇಕು. ನಮ್ಮ ಶಾಲೆ ಹೆಸರನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಎಲ್ಲ ಕಡೆನೂ ನಿಮ್ಮ ಹೆಸರು, ಹಾಗೆ ನಮ್ಮ ಶಾಲೆ ಹೆಸರು ಕೇಳ್ತಾ ಇದ್ರೆ ಮೇಲಿರೋ ನಿಮ್ಮ ತಾತ ಅಲ್ಲಿಂದನೇ ನೋಡಿ ಖುಷಿ ಪಟ್ಟು ಹಾರೈಸ್ತಾರಲ್ವಾ ಸರ್? ಪಾಪ, ನೀವು ಅವಸರದಲ್ಲಿ ಅಡುಗೆ ಕಮ್ಮಿ ಇರೋದನ್ನು ಗಮನಿಸದೆ ಉಪ್ಪು ಖಾರ ಎಲ್ಲ ಸುರಿದು ನಿಮ್ಮ ಪಾಡಿ ನೀವು ಹೋದ್ರಿ. ಏನೋ ಒಂದ್ಸಲ ಗೆದ್ದುಬಿಟ್ಟೆ ಅಂತ ನನ್ನನ್ನೇ ಆಡ್ಕೋತೀಯನೆ. ಇಷ್ಟಕ್ಕೆ ಇದು ನಿಲ್ಲಲ್ವೇ? ಇದಲ್ದೇ ಇದ್ರೆ ಇನ್ನೊಂದು, ನಿನ್ನನ್ನು ಈ ಮನೆಯಿಂದ ಕಳಿಸೋವರೆಗೂ ನಾನು ಸುಮ್ಮನೆ ಇರಲ್ಲ. ಏನತ್ತೆ ನೀವು ಇನ್ನ ಹಳೆ ಕಾಲದಲ್ಲೇ ಇದ್ದೀರಾ? ಸ್ವಲ್ಪ ಮುಂದೆ ಬನ್ನಿ ಅತ್ತೆ. ನಮ್ಮ ಕಾಲದಲ್ಲಿ ಅತ್ತೆಗಿಂತ ಸೊಸೆನೇ ಬುದ್ಧಿವಂತ ಆಗಿದ್ದಾಳೆ. ಸ್ವಲ್ಪ ಇದನ್ನೆಲ್ಲ ಕಣ್ಬಿಟ್ಟು ನೋಡಿ ಅತ್ತೆ, ಆಗ್ಲಾದ್ರೂ ನಿಮ್ ತಲೆಗೆ ಹೊಸ ಉಪಾಯಗಳು ಹೊಳಿಬೋದು. ನೀವು ಇಷ್ಟೊಂದು ಕೋಪ ಮಾಡ್ಕೋಬಾರ್ದತ್ತೆ. ಈ ವಯಸ್ಸಲ್ಲಿ ಕೋಪ ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಆಮೇಲೆ ನಿಮ್ ಸೇವೆನ ನಾನೇ ಮಾಡ್ಬೇಕಾಗತ್ತೆ ನೋಡಿ. ನನ್ನ ಆರೋಗ್ಯನ ನಾನು ಹೇಗ್ ನೋಡ್ಕೋಬೇಕು ಅಂತ ನಿನ್ನಿಂದ ಕಲಿಬೇಕಾಗಿದೆ. ಹಾಗೆ ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನಿನ್ನಿಂದ ನಾನ್ ಕಲಿಬೇಕಾಗಿಲ್ಲ. ನನ್ನಂತೋಳು ಪರವಾಗಿಲ್ಲ, ಈಗ ನನ್ನಂತೋಳು ಹೇಗಿರ್ತಾಳೆ ಅನ್ನೋದನ್ನ ಮೊದ್ಲು ತಿಳ್ಕೊಳಿ. ಮುಂದೆ ಹೊಸ ಉಪಾಯ ಮಾಡೋದಕ್ಕೆ ಸುಲಭ ಆಗುತ್ತೆ. ಈ ಹಂಸದ ಬಗ್ಗೆ ಕೇಳಿದಿರಾ ಅತ್ತೆ? ನಾನೇ ಹೇಳ್ತೀನಿ ರೀ, ಈ ಹಂಸಕ್ಕೆ ನಾವೇನಾದ್ರು ನೀರ್ ಬೆರೆಸಿರೋ ಹಾಲ್ನ ಕೊಟ್ರೆ ಅದು ಬರೇ ಹಾಲ್ನಷ್ಟೇ ಕುಡಿದು ನೀರ್ನ ಬಿಟ್ಬಿಡುತ್ತಂತೆ. ಅದರ ಅರ್ಥ ಒಳ್ಳೇದನ್ನಷ್ಟೇ ತಗೊಂಡು ಕೆಟ್ಟದನ್ನ ಬಿಟ್ಬಿಡೋದು ಅಂತ. ಅದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತಾರೆ. ಈ ಪಾಠನೆಲ್ಲ ಸ್ಕೂಲಲ್ಲಿ ಇಟ್ಕೋ, ನನ್ನ ಹತ್ರ ಅಲ್ಲ. ಖಂಡಿತ ಇಲ್ಲ ಅತ್ತೆ, ನಾನು ಕೂಡ ನಿಮ್ಮಲ್ಲಿ ಒಳ್ಳೇದನ್ನ ಮಾತ್ರ ನೋಡ್ತೀನಿ. ನೀವೇನೇ ಮಾಡಿದ್ರು ನಿಮ್ಮ ಬಗ್ಗೆ ನನಗೆ ಕೋಪನೇ ಇಲ್ಲ. ಇವಾಗಿರೋ ಪರಿಸ್ಥಿತಿಲಿ ನಾನು ಕೆಟ್ಟದನ್ನ ತಡೆಯೋದಕ್ಕೆ ನೋಡ್ತೀನೋ ಹೊರತು ನನ್ನ ಕನಸಲ್ಲೂ ನಿಮ್ಗಾಗ್ಲಿ ಮನೆಯವ್ರಿಗಾಗ್ಲಿ ಕೇಡ್ನ ಬಯಸಲ್ಲ. ಹಾಗಂತ ನೀವು ಇದ್ರ ಅನುಕೂಲ ತಗೊಳೋದಕ್ಕೆ ಹೋಗ್ಬೇಡಿ. ನೀವು ಹೀಗೇನಾದರೂ ಮಾಡಿದ್ರೆ ಅದರಿಂದ ಒದ್ದಾಡೋದು ಅಗಸ್ತ್ಯ ಸರ್. ನೀವು ಮಾಡ್ತಿರೋ ಕೆಲಸದಿಂದ ಅಗಸ್ತ್ಯ ಸರು ನೋವು ಅನುಭವಿಸ್ತಾ ಇದ್ದಾರೆ. ನನ್ನ ಮಗನಿಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನಿನ್ನಿಂದ ತಿಳ್ಕೋಬೇಕಾಗಿಲ್ಲ. ಇನ್ ಸ್ವಲ್ಪ ದಿನ ಆಮೇಲೆ ನನ್ನ ಮಗ ಸುಖವಾಗೇ ಇರ್ತಾನೆ. ನಾನೇನೋ ಹೇಳ್ದೆ, ನೀವೇನೋ ಅರ್ಥ ಮಾಡ್ಕೋತಿದ್ದೀರ. ಸರಿ ಬಿಡಿ. ಹಾಗೆ ಇನ್ನೊಂದು ವಿಷಯ ಅತ್ತೆ, ಇನ್ ಮುಂದೆ ನೀವು ಮಾಡೋ ಉಪಾಯಗಳು ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಕಾವೇರಿ ಕಣ್ಬಿಟ್ಟು ನೋಡೋದಕ್ಕೆ ಶುರು ಮಾಡಿ ತುಂಬ ದಿನ ಆಯ್ತು. ಏನತ್ತೆ ನೀವು ಮತ್ತೆ ಕೋಪ ಮಾಡ್ಕೊಂಡ್ರ? ಬೇಕಾದ್ರೆ ಸ್ವಲ್ಪ ನೀರು ಕುಡೀರಿ. ಹಾಗೆ ನೀವು ಇನ್ನೊಂದು ವಿಷಯ ಗಮನಿಸಿಲ್ಲ ಅನ್ಸುತ್ತೆ, ನಾನು ಊಟ ಮಾಡ್ತಿರೋದು ನನ್ನ ಗಂಡ ಊಟ ಮಾಡಿರೋ ತಟ್ಟೆಲಿ. ಹಾಗೆ ಗಂಡ ಹೆಂಡತಿ ಒಂದೇ ತಟ್ಟೆಲಿ ಊಟ ಮಾಡೋದ್ರಿಂದ ಪ್ರೀತಿ ಜಾಸ್ತಿ ಜಾಸ್ತಿ ಆಗತ್ತಂತೆ ಅತ್ತೆ. ಥು, ನಾಚಿ ಕೆಟ್ಟವಳೆ. ಅತ್ತೆ ಸರ್, ನೀವು ಯಾಕ್ರಿ ನಿಮ್ಮ ಮನೆಗೆ ಬರಬಾರ್ದ ನಾವು? ಅಯ್ಯೋ ಹಾಗಲ್ಲ ಸರ್, ಇದು ನಿಮ್ಮ ಮನೆನೆ. ಹಾಗಲ್ಲ ಅಂತಂದ್ರೆ ಇನ್ ಹೇಗ್ರಿ? ಮಿಸಸ್ ಕಾವೇರಿ ಅಗಸ್ತ್ಯ ಬ್ರಹ್ಮಾವರ್. ಸರ್,
ಸಾರಿ ಕಾವೇರಿ, ಇವತ್ತು ಪಾರ್ಟಿಯಲ್ಲಿ ನಿಮ್ಗೆ ಹರ್ಟ್ ಆಯ್ತು ಅನ್ಸುತ್ತ. ಹೌದು ಸರ್. ಅದೇನು ಸರ್, ಎಲ್ಲರೂ ಕೂಡ ಮುತ್ಕೊಡೋದು ಅಂದರೆ ಚೀಚಿ, ಮಾನ ಮರ್ಯಾದೆನೇ ಇಲ್ಲ. ಈ ಕಾವೇರಿ, ಹಾಗೆಲ್ಲ ಮಾತಾಡಬೇಡಿ, ನೀವು ನನಗೂ ಮುಜುಗರ ಆಗತ್ತೆ. ಓಹೋ, ಆವಾಗ ಆಗದೆ ಇರೋ ಮುಜುಗರ ಇವಾಗ ಆಗ್ಬಿಡುತ್ತಲ್ವಾ? ರೀ ಏನ್ರಿ, ನೀವು ಆವಾಗಲೂ ಆಗಿತ್ತು ರೀ. ಆ ಬೃಂದ ಅಷ್ಟು ಜನರು ಮುಂದೆ ಚಚ ಆದ್ರೆ ಏನ್ ಸರ್? ಆದ್ರೆ ಎಲ್ರೂ ನಾನ್ ಬೃಂದನ ಮದ್ವೆ ಆಗ್ತೀನಿ ಅಂತಾನೆ ಅನ್ಕೊಂಡಿದ್ದಾರೆ. ಆದ್ರೆ ನಿಮಗ್ ಗೊತ್ತಿಲ್ವೇನ್ರಿ ಅದೆಲ್ಲ ಆಗಲ್ಲ ಅಂತ. ಇವಾಗ ಅವ್ರೇನೋ ಮಾಡಿದ್ರು ಅಂತ ನೀವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನೇನ್ರಿ ಮಾಡೋದು? ಏನ್ ಮಾಡ್ತೀರಾ ಅನ್ನೋದನ್ನ ನೀವ್ ತಾನೆ ಹೇಳ್ಬೇಕು ಸರ್. ರೀ ಕಾವೇರಿ, ನೀವೇ ಹೀಗಂದ್ರೆ ಹೇಗ್ರಿ? ನನ್ನನ್ನ ನೀವಲ್ದೆ ಬೇರೆ ಯಾರೇ ಅರ್ಥ ಮಾಡ್ಕೋತಾರೆ? ನನಗಂತೂ ಡೇ ಬೈ ಡೇ ವೃಂದ ಆಡ್ತಿರೋದನ್ನ ನೋಡ್ತಾ ಇದ್ರೆ ಉಸಿರು ಗಟ್ತಾ ಇದೆ ಗೊತ್ತಾ? ನನ್ನ ಕಡೆಯಿಂದ ಯಾವ ಫೀಲಿಂಗ್ಸು ಇಲ್ಲ ಅಂತ ನಿಮ್ಗೆ ಗೊತ್ತಲ್ವೇನ್ರಿ? ಏನು ಇಲ್ಲ ಅಂದ್ಮೇಲೆ ಅವ್ರು ಏನೇ ಮಾಡಿದ್ರು ಹೇಗೆ ಸರ್ ಸುಮ್ಮನೆ ಇರ್ತೀರಾ? ಏನ್ರಿ ನೀವು ಮತ್ತೆ ಹೀಗೆ ಹೇಳ್ತಾ ಇದ್ದೀರಲ್ಲ, ಅವ್ರನ್ನ ನಾನು ಎಷ್ಟು ಸಲ ಅವಾಯ್ಡ್ ಮಾಡಿಲ್ಲ ಹೇಳಿ? ಇವತ್ತು ಎಲ್ಲರೂ ಇದ್ರು, ಗೆಸ್ಟ್ಗಳೆಲ್ಲ ಇದ್ರು, ಅವ್ರ ಮುಂದೆ ನಾನು ರಿಯಾಕ್ಟ್ ಆಗಿದ್ರೆ ವೃಂದ ಅವರು ಕೋಪ ಮಾಡಿಕೊಂಡು ಏನಾದರೂ ಮಾಡಿದ್ದಿದ್ರೆ ಏನ್ರಿ ಮಾಡೋದು? ಎಲ್ಲರ ಮುಂದೆ ಕಿಸ್ ಮಾಡ್ತಾರೆ, ಛ, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೊತ್ತಾ? ಹೋಗ್ಲಿ ಬಿಡಿ ಸರ್, ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ರೆ ನನಗೂ ಕೇಳೋದಕ್ಕೆ ಕಷ್ಟ ಆಗುತ್ತೆ. ಅವಳನ್ನ ನೀವು ಮದುವೆ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಸ್ವಲ್ಪ ಹೊತ್ತಿಗೂ ಮುಂಚೆ ಅಜ್ಜಿ ಬಂದು ಹೇಳಿದ್ರಲ್ಲ, ಅದು ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ನನ್ನ ಶಿವ ಈ ಶಕ್ತಿಗ ಯಾವತ್ತು ಬಿಡಲ್ಲ ಅಂತ ಗೊತ್ತು. ಕನ್ನ ಸನ್ನೆಯಿಂದಲೇನೆ ನನ್ನ ಸಂದೇಶಕ್ಕೆ ಸಹಿ ಹಾಕುನಲ್ಲೇ, ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆನಲ್ಲೇ. ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು, ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು. ಸನಿಹ ಸೆಳೆಯುವ ಸೆಳೆದು ಸುಂದರ ಹರಿದು ಹೋಗಲೇ ನಾನಿನ್ನಲ್ಲಿಯೇ, ಖುಷಿಯ ಕಂಪನ ಇರಲು ಇಬ್ಬನ